ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ರಾಜಕೀಯ ಪ್ರಭಾವ ಬಳಸಿ ಚಿಂತಾಮಣಿ ತಾಲೂಕಿನ ಕಟಮಾಚನಹಳ್ಳಿ ಗೇಟ್ ಪ್ರಯಾಣಿಕರ ತಂಗುದಾಣ ಸುತ್ತ ಅನಧಿಕೃತವಾಗಿ ನಿರ್ಮಿಸಿಕೊಂಡಿರುವ ಶೆಡ್ಗಳನ್ನು ಹೆದ್ದಾರಿ ಇಲಾಖೆಯ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ತೆರವು ಮಾಡಿದ್ದಾರೆ. ಚಿಂತಾಮಣಿ ತಾಲೂಕು ಕಟಮಾಚನಹಳ್ಳಿ ಗೇಟ್ ಬಳಿಯ ಪ್ರಯಾಣಿಕರ ತಂಗುದಾಣದ ಸುತ್ತಲೂ ಅನಧಿಕೃತವಾಗಿ ನಿರ್ಮಿಸಿರುವ ಶೆಡ್ಗಳನ್ನು ಹೆದ್ದಾರಿ ಇಲಾಖೆ ಅಧಿಕಾರಿಗಳು ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಜೆಸಿಬಿ ಮೂಲಕ ತೆರವುಗೊಳಿಸಿದ್ದಾರೆ. ನನಗೆ ಯಾವುದೇ ರೀತಿಯ ನೋಟಿಸ್ ನೀಡದೆ ಏಕಾಏಕಿ ಬಂದು ಶೆಡ್ಗಳನ್ನು ತೆರವುಗೊಳಿಸಿರುವುದಕ್ಕೆ ಶೆಡ್ ಮಾಲೀಕ ಮಾಳಪ್ಪಳ್ಳಿ ರಾಮಕೃಷ್ಣಪ್ಪ ಮತ್ತಿತರರು ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚನಹಳ್ಳಿ ಗೇಟ್ ಬಳಿಯ ತಂಗುದಾಣ ಸುತ್ತ ಮಾಳಪ್ಪಳ್ಳಿ ರಾಮಕೃಷ್ಣ ಎಂಬುವರು ಅನಧಿಕೃತವಾಗಿ ಶೆಡ್ ಅನ್ನು ನಿರ್ಮಿಸಿಕೊಂಡಿರುವುದರಿಂದ ಪ್ರಯಾಣಿಕರಿಗೆ ತುಂಬಾ ತೊಂದರೆಯಾಗುತ್ತಿದ್ದು ಹಾಗೂ ರಾಜ್ಯ ಹೆದ್ದಾರಿ ರಸ್ತೆಯ ಮಧ್ಯಭಾಗದಿಂದ 40 ಮೀಟರ್ ಒಳಗೆ ಜಮೀನು ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ನಿರ್ಮಾಣ ಮಾಡಿಕೊಂಡಿದ್ದಾರೆ ಅಂತ ಲೋಕೋಪಯೋಗಿ ಇಲಾಖೆಯ ಎಡಬ್ಲಿ ಸುಬ್ಬಾರೆಡ್ಡಿ ಅವರು ಶುಕ್ರವಾರ ಬೆಳಗ್ಗೆ ಬಿಗಿ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಜೆಸಿಬಿ ಮೂಲಕ ಅನಧಿಕೃತ ಶೆಡ್ಗಳನ್ನು ಧ್ವಂಸಗೊಳಿಸುವುದಲ್ಲದೆ ಕಾಂಪೌಂಡ್ ಒತ್ತುವರಿಯನ್ನು ಕೂಡ ತೆರವುಗೊಳಿಸಿದ್ದಾರೆ. ಇನ್ನು ಒತ್ತುವರಿ ತೆರವುಗೊಳಿಸಲು ಬಂದಿದ್ದ ವೇಳೆ ಅಧಿಕಾರಿಗಳು ಹಾಗೂ ಒತ್ತುವರಿ ನಡುವೆ ಗಲಾಟೆ ಗದ್ದಲ ನಡೆದು ಕೆಲಕಾಲ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಕೂಡಲೇ ಪೊಲೀಸರು ಎಚ್ಚೆತ್ತುಕೊಂಡು ಗಲಾಟೆಯನ್ನು ತಡೆಯುವಲ್ಲಿ ಯಶಸ್ವಿಯಾದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಚಾಮರಾಜನಗರ ಜಿಲ್ಲೆಯ ಅರಣ್ಯ ಸಂಚಾರಿ ದಳ ಕಾರ್ಯಾಚರಣೆ ನಡೆಸಿ ಕಾರಿನಲ್ಲಿ ರಕ್ತ ಚಂದನ ಸಾಗಾಟ ಮಾಡುತ್ತಿದ್ದ 3 ಆರೋಪಿಗಳನ್ನು ಬಂಧಿಸಿದ್ದಾರೆ. ಕೊಳ್ಳೇಗಾಲ ತಾಲೂಕಿನ ಸತ್ಯಗಾಲ ಹ್ಯಾಂಡ್ ಪೋಸ್ಟ್ ಬಳಿ ಕಾರಿನಲ್ಲಿ ರಕ್ತ ಚಂದನ ಸಾಗಾಟ ಮಾಡುತ್ತಿದ್ದ 3 ಆರೋಪಿಗಳನ್ನು ಬಂಧಿಸಿದ್ದು, ಆರೋಪಿಗಳಿಂದ 284 ಕೆಜಿ ತೂಕದ ರಕ್ತ ಚಂದನದ 14 ತುಂಡುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಅರುಣ್ ಕುಮಾರ್, ಆನಂದ್, ತ್ರಬದುಲ್ ಮುನಾಫ್ ಬಂಧಿತ ಆರೋಪಿಗಳಾಗಿದ್ದು, ಆರೋಪಿಗಳ ಬಳಿ ಇದ್ದ ಮೊಬೈಲ್ ಸಾಗಣೆ ಮಾಡುತ್ತಿದ್ದ ಕಾರು ವಶಕ್ಕೆ ಪಡೆಯಲಾಗಿದೆ. ಕಂದಾಯ ದಿನಾಚರಣೆ ಹಿನ್ನೆಲೆಯಲ್ಲಿ ಗೌರಿಬಿದನೂರು ತಾಲೂಕು ಆಡಳಿತ ಹಾಗೂ ಕಂದಾಯ ಇಲಾಖೆ ಅಧಿಕಾರಿ ಸಿಬ್ಬಂದಿ ಇವರ ಸಹಯೋಗದಲ್ಲಿ ನಗರದ ನೇತಾಜಿ ಕ್ರೀಡಾಂಗಣದಲ್ಲಿ ಕ್ರೀಡಾಕೂಟಕ್ಕೆ ತಹಶೀಲ್ದಾರ್ ಮಹೇಶ್ ಚಾಲನೆ ನೀಡಿದರು. ಗುರುವಾರ ಹಮ್ಮಿಕೊಳ್ಳಲಾಗಿದ್ದ ಕ್ರೀಡಾಕೂಟವನ್ನ ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ ಚಾಲನೆ ನೀಡಿ ಮಾತನಾಡಿದರು. ಹಲವು ಇಲಾಖೆಗಳಿದ್ದರೂ ಸಹ ತನ್ನ ವಿಶಿಷ್ಟವಾದ ಚಾಪು ಹಾಗೂ ಹಿರಿಮೆ ಉಳಿಸಿಕೊಂಡಿರುವ ಕಂದಾಯ ಇಲಾಖೆ ಅತಿ ಗೌರವ ಹಾಗೂ ಮುಖ್ಯವಾದ ಇಲಾಖೆ. ಕಂದಾಯ ಇಲಾಖೆ ಸಿಬ್ಬಂದಿಗಳು ರಾತ್ರಿ ಹಗಲು ಎನ್ನದೆ ಭೂ ನಿರ್ವಹಣೆ, ಭೂ ಕಂದಾಯ, ಕಾನೂನು ಮತ್ತು ಸುವ್ಯವಸ್ಥೆ, ಚುನಾವಣೆ, ಸಾರ್ವಜನಿಕ ಕುಂದುಕೊರತೆ, ನೈಸರ್ಗಿಕ ವಿಕೋಪ ಸೇರಿದಂತೆ ಎಲ್ಲ ಸಂದರ್ಭದಲ್ಲೂ ದಿನದ 24 ಗಂಟೆ ಕಾರ್ಯನಿರ್ವಹಿಸುವ ಕಂದಾಯ ಇಲಾಖೆ ಸಿಬ್ಬಂದಿಗಳ ಒತ್ತಡ ನಿವಾರಣೆಗೆ ಇಂತಹ ಕ್ರೀಡಾಕೂಟಗಳು ಸಹಕಾರಿಯಾಗಿವೆ ಅಂತ ಹೇಳಿದರು. ಜುಲೈ 1 ಕಂದಾಯ ದಿನಾಚರಣೆ ಇರುತ್ತೆ. ಸೊ ಇದು ನಮ್ಮ ಡಿಪಾರ್ಟ್ಮೆಂಟ್ ಅತ್ಯಂತ ಹಳೆಯದಾದ ಡಿಪಾರ್ಟ್ಮೆಂಟ್. ಸೊ ಅದಕ್ಕೆ ಏನು ನಾವೊಂದು ಸ್ಪೋರ್ಟ್ಸ್ ಡೇಯನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಸೊ ಇವತ್ತು ಯಾರೂ ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದು, ಹಾಗಂತ ಈ ನಮ್ಮ ಇವ್ರನ್ನೂ ಎಲ್ಲ ಸ್ಪೋರ್ಟ್ಸ್ ಎಲ್ಲ ಆ್ಯಕ್ಟಿವಿಟೀಸ್ ನಡಿಬೇಕಂತೇಳಿ ರಜಾ ದಿನದಿಂದ ನಾವು ಇಟ್ಕೊಂಡಿದ್ದೀವಿ. ತುಂಬ ಖುಷಿ ಆಗ್ತಾಯಿದೆ. ಒಬ್ಬ ಗ್ರಾಮ ಸಹಾಯಕರಿಂದ ಹಿಡ್ಕೊಂಡು ಒಬ್ಬ ಎಲ್ಲ ತಹಶೀಲ್ದಾರವ್ರಿಗೂ ನಾವೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಸಣ್ಣ ವಯಸ್ಸಿನವ್ರು ಹಿಡ್ಕೊಂಡು ಇನ್ನೇನು ನಮ್ಮ ಶಿವಣ್ಣ ಅಂತಿದ್ದಾರೆ ಇಲ್ಲೇ 2 ತಿಂಗಳಲ್ಲಿ 1 ತಿಂಗಳಲ್ಲಿ ರಿಟೈರ್ಮೆಂಟ್, ಅವರು ಕೂಡ ಸ್ಪೋರ್ಟ್ಸಲ್ಲಿ ಭಾಗವಹಿಸೋಕೆ ಬಂದಿದ್ದಾರೆ. ಸೊ ಇದನ್ನೆಲ್ಲ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಸೊ ಈ ಕೇವಲ ಇದು ನಾವು ಬರೀ ಸ್ಪೋರ್ಟ್ಸ್ಗೆ ಸೀಮಿತ ಮಾಡ್ತಾ ಇಲ್ಲ. ಸೊ ಈ ಕ್ರೀಡಾಂಗಣವನ್ನು ಅಭಿವೃದ್ಧಿ ಕೂಡ ನಾವು ಎಷ್ಟು ಸಾಧ್ಯ ಐತಲ್ಲ ನಮ್ಮ ಕಡೆ ನಮ್ಮ ಕಂದಾಯ ಇಲಾಖೆಯಿಂದ ಅಭಿವೃದ್ಧಿ ಮಾಡ್ತೀವಿ. ಅದೇ ಥರ ಬಸ್ ಸ್ಟ್ಯಾಂಡನ್ನು ಅಲ್ಲಿ ಒಂಚೂರು ಅಸ್ತವ್ಯಸ್ತ ಇದೆ, ಅದನ್ನು ಇಂಪ್ರೂವ್ಮೆಂಟ್ ಮಾಡೋಕೆ ಒಂದು ಸ್ಟೆಪ್ಸ್ ತೊಗೋತಾ ಇದ್ದೀವಿ. ಇವಾಗಲೇ ನೀವು ನೋಡ್ತಾ ಇರ್ಬೋದು, ಇವಾಗಲೇ ಸ್ಟಾರ್ಟ್ ಆಗಿದೆ. ಏನು ಮಣ್ಣು ಇದನ್ನು ಹುಲ್ಲನ್ನು ಕ್ಲೀನಿಂಗ್ ಮಾಡೋದಾಗಲಿ ಅದನ್ನು ತೆಗೆಯೋದಾಗಲಿ ಅದೆಲ್ಲ ನಡೆದಿದೆ. ಸೊ ವಿ ಆರ್ ಆಲ್ ಹ್ಯಾಪಿ. ಸೊ ಕೇವಲ ಬರೀ ಕೆಲಸದ ಒತ್ತಡ ಇರುತ್ತೆ, ಪ್ರತಿಯೊಬ್ಬರು ಕೆಲಸದ ಒತ್ತಡದ ನಡುವೆ ಇವೆಲ್ಲ ಸ್ಪೋರ್ಟ್ಸ್ ಅವೆಲ್ಲ ಇದ್ದರೆ ಅವ್ರಿಗೆ ನವ ಚೈತನ್ಯ ಇದಾಗುತ್ತೆ. ಸೊ ವಿ ಆರ್ ಆಲ್ ಪಾರ್ಟಿಸಿಪೇಟಿಂಗ್ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ. ಥ್ಯಾಂಕ್ ಯು. ಇನ್ನು ವಿವಿಧ ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಕಾಯ್ದುಕೊಳ್ಳುವುದು ಅತಿ ಅಗತ್ಯಗಳಲ್ಲಿ ಒಂದಾಗಿದೆ. ಕ್ರೀಡಾ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದರ ಮೂಲಕ ಒತ್ತಡ ಮತ್ತು ಮಾನಸಿಕ ಸ್ಥಿರತೆ ಕಾಯ್ದುಕೊಳ್ಳಬಹುದು. ಆರೋಗ್ಯಯುತ ಜೀವನ ಆತ್ಮಸ್ಥೈರ್ಯ ಹೆಚ್ಚಿಸುತ್ತದೆ. ಲಘು ವ್ಯಾಯಾಮ ಕ್ರೀಡೆ ನಮ್ಮ ಜೀವನ ನಿರ್ವಹಣೆಯ ದಿನಚರಿಯಾಗಿಸಿಕೊಳ್ಳಬೇಕು ಎಂದರು. ಇದೇ ಸಂದರ್ಭದಲ್ಲಿ ಕಂದಾಯ ಇಲಾಖೆಯ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು.
ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಎವರ್ಗ್ರೀನ್ ಸ್ಕೂಲ್ ಶಾಲೆಯ ರಸ್ತೆಯ ಮನೆಯೊಂದರಲ್ಲಿ ಅನುಮಾನಾಸ್ಪದವಾಗಿ ಯುವತಿ ನೇಣು ಬಿಗಿದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಮೂಲದ ಪವಿತ್ರ ಮೃತಪಟ್ಟ ದುರ್ದೈವಿಯಾಗಿದ್ದು ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಿದ್ದು ಖಾಸಗಿ ಸೀಡ್ಸ್ ಕಂಪನಿಯಲ್ಲಿ ಕೆಲಸಕ್ಕೆ ತೆರಳುತ್ತಿದ್ದ ಯುವತಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಇನ್ನು ಸ್ಥಳಕ್ಕೆ ವಿಜಯಪುರ ಪಟ್ಟಣ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸೂಕ್ತ ಬಸ್ ಸೌಲಭ್ಯವಿಲ್ಲದೆ ವಿದ್ಯಾರ್ಥಿಗಳಿಗೆ ತೀವ್ರವಾದ ತೊಂದರೆಯಾಗುತ್ತಿದೆ ಅಂತ ಆರೋಪಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ತಿಪಟೂರು ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ವಿದ್ಯಾರ್ಥಿಗಳು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಬಸ್ ಸೌಲಭ್ಯ ಒದಗಿಸುವಂತೆ ಒತ್ತಾಯಿಸಿ ರಾಜ್ಯ ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳು ಘೋಷಣೆ ಕೂಗಿದ್ರು. ಪ್ರತಿಭಟನಾ ನಿರತರನ್ನ ಉದ್ದೇಶಿಸಿ ಮಾತನಾಡಿದ ಎಬಿವಿಪಿ ಕಾರ್ಯದರ್ಶಿ ಗಣೇಶ್, ರಾಜ್ಯ ಸರ್ಕಾರ ಶಕ್ತಿ ಯೋಜನೆ ಮೂಲಕ ಸ್ತ್ರೀಯರಿಗೆ ಉಚಿತ ಬಸ್ ಪ್ರಯಾಣಕ್ಕೆ ಅವಕಾಶ ಕಲ್ಪಿಸಿದ ಪರಿಣಾಮವಾಗಿ ಗ್ರಾಮೀಣ ಭಾಗದಲ್ಲಿ ಬಸ್ಗಳು ತುಂಬಿ ತುಳುಕುತ್ತಿದ್ದು ವಿದ್ಯಾರ್ಥಿಗಳು ತೀವ್ರವಾಗಿ ತೊಂದರೆಗಳಿಗೆ ಒಳಗಾಗುತ್ತಿದ್ದಾರೆ ಎಂದರು. ಒಂದು ತಹಸೀಲ್ದಾರಿಗೆ ಮನವಿ ಕೊಡಬೇಕು ಅಂತ ಏನು ಇಡೀ ರಾಜ್ಯದಂತ ಏನು ಎಬಿಪಿ ಹೋರಾಟಕ್ಕೆ ಕರೆ ಕೊಟ್ಟಿತ್ತು, ಅದೇ ರೀತಿ ಈ ಶ್ರೀ ಯೋಜನೆ ಅಂತ ಏನು ಬಂದಿದೆ ಗ್ರಾಮೀಣ ಬಸ್ ಶಾಲಾ ಕಾಲೇಜಿಗೆ ಬರ್ತಿರುವ ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಕಾಲೇಜಿಗೆ ಬರುವಂತೆ ಆಗ್ತಾ ಇಲ್ಲ. ಎಲ್ಲ ಬಸ್ಗಳು ಕೂಡ ರಶ್ ಆಗ್ತಿದೆ, ಪ್ಯಾಸೆಂಜರ್ಗಳು ಹತ್ತಾರೆ, ವಿದ್ಯಾರ್ಥಿಗಳಿಗೆ ಹತ್ತುತ್ತಾ ಇಲ್ಲ. ಬಸ್ ಪಾಸ್ ಇರೋ ವಿದ್ಯಾರ್ಥಿಗಳನ್ನ ಕೆಳಗೆ ಇಳಿಸ್ತಾರೆ, ಮಾಮೂಲಿ ಪ್ಯಾಸೆಂಜರ್ಗಳನ್ನ ಹತ್ತಿಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಇಡೀ ರಾಜ್ಯಾದ್ಯಂತ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಹೋರಾಟಕ್ಕೆ ಕರೆ ಕೊಟ್ಟಿತ್ತು, ಅದೇ ರೀತಿ ಟಿಪ್ಟು ಶಾಖೆಯಲ್ಲೂ ಕೂಡ ಹೋರಾಟವನ್ನು ಮಾಡ್ತಿದ್ದೇವೆ. ಆದಷ್ಟು ಬೇಗ ತಹಸೀಲ್ದಾರಲ್ಲಿ ಮನವಿ ಮಾಡಿಕೊಡ್ತಿದ್ದೇವೆ, ಆದಷ್ಟು ಬೇಗ ಈ ಸಮಸ್ಯೆಯನ್ನು ಸರಿಪಡಿಸಿ ಅಂತ ಕೇಳಿಕೊಡ್ತಿದ್ದೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ವತಿಯಿಂದ. ನೀವೇನು ಎಬಿಪಿನಲ್ಲಿ? ಎಬಿಪಿ ತುಮಕೂರು ಜಿಲ್ಲಾ ಸಂಚಾಲಕ ಗಣೇಶ್ ಅಂತ. ಇನ್ನು ಪ್ರತಿಭಟನೆ ಬಳಿಕ ಗ್ರೇಡ್ ಎರಡು ತಹಶೀಲ್ದಾರ್ ಜಗನ್ನಾಥ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ವೇಳೆಯಲ್ಲಿ ಪ್ರಭು, ವಿಶ್ವನಾಥ್, ಕುಮಾರಸ್ವಾಮಿ, ಮನೋಹರ್, ಪ್ರಶಾಂತ್ ಮುಂತಾದವರು ಉಪಸ್ಥಿತರಿದ್ದರು. ಮಂಜುನಾಥ್ ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪಟೂರು. ತಾಂತ್ರಿಕವಾಗಿ ಮುಂದುವರೆದಿರುವ ಈ ಕಾಲದಲ್ಲಿ ಅದೇ ತಾಂತ್ರಿಕತೆಯ ದುರುಪಯೋಗ ಮಾಡಿ ಮೋಸ ಮಾಡುವವರು ಹೆಚ್ಚಾಗಿದ್ದಾರೆ. ಜನರು ಈ ಬಗ್ಗೆ ಜಾಗರೂಕರಾಗಬೇಕು ಅಂತ ಗುಡಿಬಂಡೆ ಪೊಲೀಸ್ ಉಪನಿರೀಕ್ಷಕ ನಾಗರಾಜ್ ತಿಳಿಸಿದ್ದಾರೆ. ತಾಲೂಕಿನ ಬೇಚಗಾನಹಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ನಡೆಸಲಾದ ಬಿಟ್ ಸಭೆಯಲ್ಲಿ ಮಾತನಾಡಿದ ಗ್ರಾಮೀಣ ಜನರಿಗೆ ಕಳ್ಳತನ, ದರೋಡೆಯಂತಹ ಅಪರಾಧಗಳ ತಡೆಯುವಿಕೆಗೆ ಮಾಹಿತಿಯ ಜೊತೆಗೆ ಇತ್ತೀಚೆಗೆ ಹೆಚ್ಚಾಗುತ್ತಿರುವ ಸೈಬರ್ ಕ್ರೈಂ ಬಗ್ಗೆ ಈ ಸಮಯದಲ್ಲಿ ಉಪನಿರೀಕ್ಷಕ ನಾಗರಾಜ್ ಮಾಹಿತಿ ನೀಡಿದರು. ಬ್ಯಾಂಕ್ನಲ್ಲಿ ಅಥವಾ ಎಟಿಎಂನಲ್ಲಿ ನಿಮ್ಮ ಹಣವನ್ನು ಇತರರು ತೆಗೆದಾಗ ಮೊಬೈಲ್ನಲ್ಲಿ ಮಾಹಿತಿ ಬಂದ ಒಂದು ಗಂಟೆಯೊಳಗೆ 1038ಗೆ ಕರೆ ಮಾಡಿದ್ದಲ್ಲಿ ತಕ್ಷಣವೇ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. ಇತರೆ ಅಪರಾಧಗಳು ತೊಂದರೆ ಆದಾಗ ಕೂಡಲೇ 100 ಅಥವಾ 112ಗೆ ಕರೆ ಮಾಡಲು ಈ ಸಮಯದಲ್ಲಿ ತಿಳಿಸಿದ್ದಾರೆ. ವಿರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. 112 ಫೋನ್ ಚೇಯಂಡ, 112 ವಿಚಾರಂಲೋ ಪೊಲೀಸರು ಇಮ್ಡಿಯೇಟ್ಗಾ వస్తాము మేమే వస్తాము, జాగ్రత్త వస్తాము. యావత్ ఆక్సిడెంట్ కానీ ఏమైనా గలాటు కానీ ఏమైనా అర్జెంట్ పోలీస్ ఆవశ్యకత ఉన్నప్పుడు. ఇదిష్టు ప్రముఖ సుద్దిగలు నోడ్తాయిరి అమోక్ టీవీ ఎందెందిగూ నిమ్మొందిగే.